ಹೋಟೆಲ್ ಟೈಟ್ಲ್ ಕೇಳಿದಾಗಲೇ ನಮ್ಗೆ ಅನ್ಸೋದು ಒಂದೇನಂದರೆ ಯಾವುದೋ ಇದು ಫನ್ ಓರಿಯೆಂಟೆಡ್ ಪಿಕ್ಚರ್ ಅಂತ ಅನಿಸುತ್ತೆ. ಸೊ ಸಿನಿಮಾ ಶುರು ಆಗಬೇಕಾದ್ರೆ ನಾನು ನಮ್ಮ ನಾಗರಾಜ್ ಅವರು ಸಿನಿಮಾಗೆ ಬರಬೇಕು ನೀವು ಬನ್ನಿ ನೋಡಿ ಅಂದರು. ನಾನು ಬಂದಿದ್ದು ಈ ಮೂರು ವಿಷಯಕ್ಕೆ ಬಂದೆ. ನಾನು ಒಂದು ಸಂಚಾರ ವಿಜಯ್ ಕೂತ್ರ ಬಂದೆ, ಅವರು ನೋಡೋಕ್ಕೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಅವರು ಇಲ್ಲ ಇವತ್ತು. ಸೊ ಒಂದು ಅವ್ರನ್ನ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ನಾನು ಇವತ್ತು ಬಂದಿದ್ದು. ಒಂದು ಎರಡನೇದು ಥಿಯೇಟ್ರ್ ಕಾಲು ಇಡಬೇಕು ಅನಿಸ್ತು. 2 ವರ್ಷ ಆಗಿದೆ ಥಿಯೇಟ್ರ್ ಒಳಗೆ ಕಾಲು, ಅದಕ್ಕಾದ್ರೆ ಥಿಯೇಟ್ರ್ ಒಳಗೆ ಬರಲೇಬೇಕು ಅಂತ ಬಂದಿದ್ದೆ. ಮೂರನೇದು ನಮ್ಮ ಸ್ನೇಹಿತರು ನಾಗರಾಜ್ ಬಂದೆ, ನಮ್ಮ ಡೈರೆಕ್ಟರ್ ಅರವಿಂದ್. ಸಿನಿಮಾ ಟೇಕ್ ಆಫ್ ಶುರು ತುಂಬ ಸಿಂಪಲ್ ಆಗಿ ಒಂದು ಫನ್ ಓರಿಯೆಂಟೆಡು, ಇದು ಹೀಗೆ ಮುಗಿಯುತ್ತೆ ಸಿನಿಮಾ ಅಂತ ಅನ್ಕೋತೀವಿ ನಾವು. ಬಟ್ ಅವರು ಹೋಗ್ತಾ ಹೋಗ್ತಾ ಸೆಕೆಂಡ್ ಆಫ್ ಒಂದು ಸೀರಿಯಸ್ ಟೋನ್ ತಗೊಳುತ್ತೆ, ಒಂದು ಸೀರಿಯಸ್ ಫಿನಿಷಿಂಗ್ ಕೊಡ್ತಾರೆ ಸಿನಿಮಾ. ಆ ಎರಡನೇ ಸೆಕೆಂಡ್ ಆಫ್ ತಗೊಳ್ಳೋ ಟರ್ನ್ಸ್ ಬೇಸ್ಟೇ ನೀವು ಬಂದು ಥಿಯೇಟ್ರಲ್ಲಿ ನೋಡಿದೆ. ಮತ್ತು ಫನ್ ಓರಿಯೆಂಟೆಡ್ ಸಿನಿಮಾ ಆಚೆ ಟೈಟ್ ಇಟ್ಕೊಳ್ಬೇಕಾದ್ರೆ ನನಗೆ ಅನಿಸುತ್ತೆ. ಬಟ್ ಎಂಡ್ ಒಂದು ಫೈನಲಾಗಿ ಒಂದು ರೌಂಡ್ ಆಫ್ ಇದೆಯಲ್ಲ ಸಿನಿಮಾ, ಅದರಲ್ಲಿ ಒಂದು ಹೋಗೋ ಒಂದು ಸಸ್ಪೆನ್ಸ್ ಆಗಿರ್ಬೋದು, ಒಂದು ರಂಗಣ್ಣನವರೆಗೂ ಬಂದ ಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಆಟ ಆಡ್ಬೋದು, ತಮಾಷೆ ಮಾಡ್ತಾ ಒಂದು ಸೀರಿಯಸ್ ಆಗಿ ಒಂದು ಬಂದು ಸಿನಿಮಾ ಮಾಡ್ತಾರೆ. ಅದು ಸೆಕೆಂಡ್ ಆಫ್ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ಜನ ವಾಪಸ್ ಬರಬೇಕು ಆ ಥರದಲ್ಲಿ. ಈ ಥರ ಒಂದು ಸಿನಿಮಾ ಬಂದು ನೋಡಿರಿ, ಮಂಗಳೂರಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.